ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು 8ನೇ ತರಗತಿಯ 7ನೇ ಪದ್ಯವಾದಂತಹ ಜೀವನ ದರ್ಶನ ಎನ್ನುವ ಪದ್ಯವನ್ನು ಮಾಡ್ತಾ ಇದ್ದೀನಿ. ಪ್ರಸ್ತುತ ಪದ್ಯವು ದಾಸ ಸಾಹಿತ್ಯದ ಒಂದು ಪದ್ಯ ಆಗಿದೆ. ಹಾಗಿದ್ರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು, ದಾಸ ಸಾಹಿತ್ಯ ಅಂದರೆ ಏನು ಅಂಥೇಳಿ. ಎಲ್ರಿಗೂ ಕೂಡ ವಚನ ಸಾಹಿತ್ಯ ಗೊತ್ತು ಅಲ್ವಾ? 12ನೇ ಶತಮಾನದಲ್ಲಿ ಹುಟ್ಟಿಕೊಂಡಂತಹ ಸಾಹಿತ್ಯ ಪ್ರಕಾರ ಅಂತ ಹೇಳಿದ್ರೆ ಅದು ವಚನ ಸಾಹಿತ್ಯ. ಹಾಗೆಯೇ 15 ಮತ್ತು 16ನೇ ಶತಮಾನದಲ್ಲಿ ಹುಟ್ಟಿಕೊಂಡಂತಹ ಸಾಹಿತ್ಯನೇ ಈ ದಾಸ ಸಾಹಿತ್ಯ. ಹಾಗಿದ್ರೆ ದಾಸ ಸಾಹಿತ್ಯ ಅಂದರೆ ಏನು ಅಂತ ಹೇಳಿ ನಾವು ನೋಡೋದಾದರೆ ಬೋರ್ಡನ್ನು ನೋಡಿ ಎಲ್ಲರೂ ಕೂಡ. 15-16ನೇ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿಸಿಕೊಂಡು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ. ನೋಡಿ, ದಾಸ ಸಾಹಿತ್ಯ ಅಂದರೆ ಏನು ಅಂಥೇಳಿ ನೋಡೋದಾದರೆ 15 ಮತ್ತು 16ನೇ ಶತಮಾನದಲ್ಲಿ ಜ್ಞಾನ ಹಾಗೂ ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಷ್ಣುವನ್ನು ಆರಾಧ್ಯ ದೈವ ಅಂತ ಹೇಳಿ ಇಟ್ಕೊಂಡು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಹಾಗೆಯೇ ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದಂತಹ ಒಂದು ಸಾಹಿತ್ಯ ಪ್ರಕಾರನೇ ನಾವು ದಾಸ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಇನ್ನು ಈ ದಾಸ ಸಾಹಿತ್ಯವನ್ನು ದಾಸ ವಾಗ್ಮಯ ಹಾಗೆ ಹರಿದಾಸ ಸಾಹಿತ್ಯ ಅಂತ ಕೂಡ ಕರೀತಾರೆ. ಅದರ ಜೊತೆ ದಾಸ ಎಂದರೆ ಸೇವಕ ಎನ್ನುವ ಅರ್ಥ ಬರುತ್ತೆ. ಶ್ರೀಹರಿಯಲ್ಲಿ ಭಕ್ತಿಯನ್ನು ಇಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನವನ್ನು ನಡೆಸುತ್ತಾ ಹರಿನಾಮ ಜಪಿಸುತ್ತಾ ರಚಿಸಿದ ಸಾಹಿತ್ಯ ಇದಾಗಿದೆ. ನೋಡಿ, ದಾಸ ಅಂದರೆ ಸೇವಕ ಎನ್ನುವ ಅರ್ಥ. ಹಾಗೆಯೇ ಶ್ರೀಹರಿ ಅಥವಾ ವಿಷ್ಣುವಿನಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನವನ್ನು ನಡೆಸುತ್ತಾ ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ರಚಿಸಿದಂತಹ ಸಾಹಿತ್ಯ ಇದಾಗಿದೆ. ಹಾಗೆಯೇ ಈ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ದಾಸರು ಯಾರು ಅಂತ ಹೇಳಿ ನಾವು ನೋಡೋದಾದರೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರು, ವಿಜಯದಾಸರು, ಕನಕದಾಸರು, ಪುರಂದರದಾಸರು ಹಾಗೆ ರಾಘವೇಂದ್ರ ತೀರ್ಥರೇ ಮೊದಲಾದವರು ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ದಾಸರು. ಹಾಗೆಯೇ ಇನ್ನು ಈ ದಾಸ ಸಾಹಿತ್ಯದಲ್ಲಿ ಹಲವಾರು ಬಗೆಗಳನ್ನು ನೋಡ್ತೀವಿ. ಅದರಲ್ಲಿ ಉದಾಹರಣೆಗೆ ಹೇಳೋದಾದರೆ ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು, ಹಾಗೆಯೇ ಮಂಡಿಗೆಗಳು. ಈಗ ನಿಮಗೆ ದಾಸ ಸಾಹಿತ್ಯ ಅಂದರೆ ಏನು ಅಂಥೇಳಿ ಅರ್ಥ ಆಯಿತು ಅಂಥೇಳಿ ಅನ್ಕೋತೀನಿ. ಈಗ ಇಲ್ಲಿ ಕೆಲವು ದಾಸರು ಬರೆದಿರ್ತಕ್ಕಂತಹ ಪದ್ಯಗಳನ್ನು ನಿಮಗೆ ಪರಿಚಯ ಮಾಡಲಾಗ್ತಾ ಇದೆ. ಆ ದಾಸರು ಯಾರು ಅಂಥೇಳಿ ನೋಡೋದಾದರೆ ಶ್ರೀಪಾದರಾಜರು, ಗೋಪಾಲದಾಸರು, ಹಾಗೆಯೇ ವಿಜಯದಾಸರು. ಇವರು ರಚನೆ ಮಾಡಿರ್ತಕ್ಕಂತಹ ಕಾವ್ಯಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಈಗ ಮೊದಲು ಒಬ್ಬೊಬ್ಬರ ಪರಿಚಯವನ್ನು ಮಾಡಿಕೊಟ್ಟು ನಂತರ ಅವ್ರು ಬರೆದಿರ್ತಕ್ಕಂತಹ ಪದ್ಯವನ್ನು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ? ಪದ್ಯ 7, ಜೀವನ ದರ್ಶನ. ಮೊದಲನೇದಾಗಿ ಶ್ರೀಪಾದರಾಜರು. ದಾಸ ಶ್ರೇಷ್ಠರಲ್ಲಿ ಒಬ್ಬರು. ಕಾಲ ಕ್ರಿಸ್ತಶಕ ಸುಮಾರು 1404 ರಿಂದ 1502. ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ. ದ್ವೈತ ತತ್ವದ ಪ್ರತಿಪಾದಕರು ಹಾಗೂ ಆದ್ಯ ಕೀರ್ತನಕಾರರು. ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದಲ್ಲಿ ಹುಟ್ಟಿದವರು. ತಂದೆ ಶೇಷಗಿರಿಯಪ್ಪ, ತಾಯಿ ಗಿರಿಯಮ್ಮ. ಶ್ರೀರಂಗಕ್ಷೇತ್ರದ ಶ್ರೀ ಸ್ವರ್ಣವರ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದು ಅಲ್ಲಿಯೇ ಪೀಠಾಧಿಪತಿಗಳಾಗಿದ್ದು ತದನಂತರ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು. ಇವರ ಅಂಕಿತ ಶ್ರೀರಂಗ ವಿಠಲ. ಇವರ ಶಿಷ್ಯರಲ್ಲಿ ಪ್ರಮುಖರು ಶ್ರೀ ವ್ಯಾಸರಾಯರು. ಶ್ರೀ ಪಾದರಾಜ ಅವರ 82 ಕೀರ್ತನೆಗಳು, 3 ಸುಳಾದಿಗಳು, 15 ಉಗಾಭೋಗಗಳು, 1 ದಂಡಕವು ಲಭ್ಯವಾಗಿದೆ. ಮಾನವನ ಜೀವನದ ಮುಖ್ಯ ಗುರಿ ಮುಕ್ತಿ ಸಂಪಾದನೆ. ಹರಿದಾಸರು ಭಕ್ತಿಯ ಮೂಲಕ ಮುಕ್ತಿ ಪಡೆಯುವ ಮಾರ್ಗವನ್ನು ತೋರಿಸಿದರು. ನೋಡಿ, ಮತ್ತೊಮ್ಮೆ ಈ ದಾಸರ ಪರಿಚಯವನ್ನು ಮಾಡಿಕೊಡ್ತೀನಿ. ಶ್ರೀಪಾದರಾಜರು ಇವರು ದಾಸ ಶ್ರೇಷ್ಠರಲ್ಲಿ ಒಬ್ಬರಾದಂಥವರು. ಇವರ ಕಾಲ ಕ್ರಿಸ್ತಶಕ ಸುಮಾರು 1404 ಇಸವಿಯಿಂದ 1502. ಇವರ ಮೊದಲ ಹೆಸರು ಲಕ್ಷ್ಮೀನಾರಾಯಣ, ಹಾಗೆ ಇವರ ತಂದೆ ಹೆಸರು ಶೇಷಗಿರಿಯಪ್ಪ, ತಾಯಿಯ ಹೆಸರು ಗಿರಿಯಮ್ಮ.
ಇವರು ದ್ವೈತ ತತ್ವದ ಪ್ರತಿಪಾದಕರು. ನಾವು ಹಲವಾರು ಸಿದ್ಧಾಂತಗಳನ್ನು ಓದಿರ್ತೀವಿ, ನಿಮಗೆ ಸಮಾಜ ವಿಜ್ಞಾನದಲ್ಲಿ ಅಥವಾ ಸೋಷಿಯಲ್ ಅಲ್ಲಿ ಬರುತ್ತೆ, ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟ ಅದ್ವೈತ ಸಿದ್ಧಾಂತ, ನೆನಪಾಯ್ತಾ? ಈ ರೀತಿ ಅದ್ವೈತ ಸಿದ್ಧಾಂತ ಅಂತ ಹೇಳಿದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅದ್ವೈತ ಸಿದ್ಧಾಂತ. ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು. ದ್ವೈತ ಸಿದ್ಧಾಂತ ಅಂದರೆ ಜೀವಾತ್ಮ ಹಾಗೆ ಪರಮಾತ್ಮ ಎರಡೂ ಬೇರೆ ಬೇರೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಹಾಗಿದ್ರೆ ಏನಿದು ಪರಮಾತ್ಮ ಜೀವಾತ್ಮ ಅಂತೇಳಿ ಯೋಚನೆ ಮಾಡ್ತಿದ್ದೀರಾ? ಪರಮಾತ್ಮ ಅಂತ ಅಂದರೆ ದೇವರು, ಜೀವಾತ್ಮ ಅಂದರೆ ಜೀವಿಯಲ್ಲಿ ಇರ್ತಕ್ಕಂತಹ ಆತ್ಮ. ಗೊತ್ತಾಯ್ತಲ್ವಾ? ಇವರು ದ್ವೈತ ತತ್ವದ ಪ್ರತಿಪಾದಕರಾಗಿದ್ರು. ಹಾಗೆಯೇ ಇವರು ಚನ್ನಪಟ್ಟಣ ತಾಲೂಕಿನ ಅಬ್ಬೂರಿನ ಒಂದು ಗ್ರಾಮದಲ್ಲಿ ಹುಟ್ಟಿದರು. ಇವರ ತಂದೆ ಹೆಸರು ಶೇಷಗಿರಿಯಪ್ಪ, ತಾಯಿ ಹೆಸರು ಗಿರಿಯಮ್ಮ. ಹಾಗೆ ಇವರು ಸ್ವರ್ಣವರ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಅಲ್ಲೇನೆ ಪೀಠಾಧಿಪತಿಗಳಾಗಿದ್ದರು. ನಂತರ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು. ಇವರ ಅಂಕಿತ ಅಂತ ಹೇಳಿದ್ರೆ ಶ್ರೀರಂಗ ವಿಠಲ. ಹಾಗೆ ಇವರ ಶಿಷ್ಯರಲ್ಲಿ ಪ್ರಮುಖರಾದಂಥವರು ಅಂತ ಹೇಳಿದ್ರೆ ಶ್ರೀ ವ್ಯಾಸರಾಯರು. ಹಾಗೆ ಇವರು 82 ಕೀರ್ತನೆಗಳನ್ನು, 3 ಸುಳಾದಿಗಳನ್ನು, 15 ಉಗಾಭೋಗಗಳನ್ನು, ಹಾಗೆ 1 ದಂಡಕಗಳನ್ನು ಬರೆದಿದ್ದಾರೆ. ಅವು ನಮಗೆ ಲಭ್ಯ ಆಗಿದೆ. ಇವರ ಸಾಹಿತ್ಯದಲ್ಲಿ ಅಥವಾ ಇವರ ಕೀರ್ತನೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾನವನ ಜೀವನದ ಮುಖ್ಯ ಗುರಿ ಅಂತ ಹೇಳಿದ್ರೆ ಏನು? ಅದು ಮುಕ್ತಿಯನ್ನು ಸಂಪಾದನೆ ಮಾಡೋದು. ಹರಿದಾಸರು ಭಕ್ತಿಯ ಮೂಲಕ ಮುಕ್ತಿ ಪಡಿತಕ್ಕಂತಹ ಮಾರ್ಗವನ್ನು ತೋರಿಸಿದ್ದಾರೆ. ಹಾಗಿದ್ರೆ ಈ ಒಂದು ಪದ್ಯದ ಆಶಯ ಏನು ಅಂಥೇಳಿ ನೋಡೋದಾದರೆ, ಯಾರ್ಯಾರು ಮುಕ್ತಿಯನ್ನು ಬಯಸ್ತಾರಲ್ವಾ, ಮುಕ್ತಿಯನ್ನು ಬಯಸುವವರಿಗೆ ಸುತ್ತಲ ವಾತಾವರಣ ಯಾವ ರೀತಿ ಅನುಕೂಲಕರವಾಗಿರಬೇಕು ಅನ್ನೋದನ್ನು ಚಿತ್ರಿಸಲಾಗಿದೆ. ಇವರ ಈ ಕೀರ್ತನೆಯಲ್ಲಿ ಆತ್ಮಶೋಧನೆ, ಭಗವಂತನ ಆರಾಧನೆ, ದ್ವೈತ ತತ್ವ ಪ್ರತಿಪಾದನೆ ಮತ್ತು ಲೋಕ ನೀತಿ ಬೋಧನೆಗಳು ಅಡಗಿದೆ. ಕಂಗಳಿದ್ಯಾಕೋ ಕಾವೇರಿ ರಂಗನ ನೋಡದೆ ಕೀರ್ತನೆ ಜನಪ್ರಿಯವಾದದ್ದು. ಶ್ರೀಯುತರ ಕೀರ್ತನೆಗಳಲ್ಲಿ ದೇಸೀಯತೆಯ ಸೊಗಡಿದೆ. ನೋಡಿ, ಇವರು ಬರೆದಿರ್ತಕ್ಕಂತಹ ಕೀರ್ತನೆಗಳಲ್ಲಿ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅಂದರೆ ಕಂಗಳಿದ್ಯಾತಕ್ಕೋ ಕಾವೇರಿ ರಂಗನ ನೋಡದ ಅಂತಕ್ಕಂತಹ ಕೀರ್ತನೆ ಜನಪ್ರಿಯವಾಗಿದೆಯಂತೆ. ಹಾಗಿದ್ರೆ ನೋಡೋಣ ಇವರು ಬರೆದಿರ್ತಕ್ಕಂತಹ ಕೀರ್ತನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವವಗೆ. ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಮತ ಒಂದಾಗಬೇಕು. ಜಪದ ಜಾಣುವೆ ಬೇಕು, ತಪದ ನೇಮವೇ ಬೇಕು. ಉಪವಾಸ ವ್ರತ ಬೇಕು, ಉಪಶಾಂತವಿರಬೇಕು. ಸುಸಂಗ ಹಿಡಿಯಲೇಬೇಕು, ದುಸ್ಸಂಗ ಬಿಡಬೇಕು. ರಂಗವಿಟಲನ್ನ ಬಿಡದೆ ನೆರೆ ನಂಬಿರಬೇಕು. ನೋಡಿ, ಯಾರು ಮುಕ್ತಿಯನ್ನು ಕಾಣ ಬಯಸ್ತಾರೋ ಅವರ ಜೀವನ ಹೇಗಿರಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಬೇಕು, ವಿರಕ್ತಿ ಬೇಕು. ಯಾರು ಮುಕ್ತಿಯನ್ನು ಬಯಸ್ತಾರೋ ಅವರು ದೇವರಲ್ಲಿ ಭಕ್ತಿಯನ್ನು ಹೊಂದಿರಬೇಕು. ಅವರು ವಿರಕ್ತರಾಗಿರಬೇಕು. ವಿರಕ್ತಿ ಅಂತ ಹೇಳಿದ್ರೆ ವೈರಾಗ್ಯ ಅಥವಾ ಆಸೆ ಆಮಿಷಗಳನ್ನು ತೊರೆದಂಥವರಾಗಿರಬೇಕು. ಅವ್ರಿಗೆ ಯಾವುದೇ ರೀತಿಯಾದಂತಹ ಆಸೆ ಆಮಿಷಗಳು ಇರಬಾರ್ದು. ಸರ್ವಶಕ್ತಿಯಿಂದ ಅವರು ಇರಬೇಕು. ಹಾಗೆಯೇ ಯಾರು ನನಗೆ ಮುಂದೆ ಜೀವನದಲ್ಲಿ ಮುಕ್ತಿ ಬೇಕು ಅಂಥೇಳಿ ಬಯಸ್ತಾರೋ ಅವರಿಗೆ ದೇವರಲ್ಲಿ ಭಕ್ತಿ ಇರಬೇಕು. ಹಾಗೆ ಜೀವನದಲ್ಲಿ ಅವರು ವೈರಾಗಿಯಾಗಿರಬೇಕು, ಅಂದರೆ ಅವರಿಗೆ ಯಾವುದ್ರ ಮೇಲೆ ಆಸೆ ಆಕಾಂಕ್ಷೆ ಅಂತಕ್ಕಂಥದ್ದು ಇರಬಾರ್ದು. ಹಾಗೆ ಅವರು ಸರ್ವಶಕ್ತರಾಗಿರಬೇಕು. ಹಾಗಿದ್ದಾಗ ಮಾತ್ರ ಮುಂದೆ ಜೀವನದಲ್ಲಿ ಮುಕ್ತಿ ಸಿಗುತ್ತೆ. ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಮತ ಒಂದಾಗಬೇಕು. ಹಾಗೆಯೇ ಆತನ ಮನೆಯ ವಾತಾವರಣ ಹೇಗಿರಬೇಕು ಅಂತ ಹೇಳಿದ್ರೆ, ಸತಿ ಅನುಕೂಲ ಬೇಕು, ಆತನ ಹೆಂಡತಿಯ ಅನುಕೂಲ ಇದಕ್ಕೆ ಬೇಕಾಗುತ್ತೆ. ಈಗಾಗಲೇ ನೀವು ಹಿಂದಿನ ಪದ್ಯದಲ್ಲಿ ಓದಿದ್ದೀರಾ, ಯಾವುದು ಹೇಳಿ ಆ ಪದ್ಯ? ಸೋಮೇಶ್ವರ ಶತಕ ಎನ್ನುವ ಪದ್ಯದಲ್ಲಿ ಒಂದು ಸಾಲ್ ಬರುತ್ತೆ, ಏನದು ಅಂತ ಹೇಳಿದ್ರೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಅಂತ ಹೇಳಿ ಅಲ್ವಾ. ಉತ್ತಮವಾದಂತಹ ಸತಿ ಇದ್ದರೆ ಮುಕ್ತಿಯ ಹಾದಿ ಸುಲಭ ಆಗುತ್ತೆ. ಹಾಗೆಯೇ ಸುತನಲ್ಲಿ ಗುಣ ಬೇಕು, ಸುತ ಅಂದರೆ ಮಗ,
ಮಗನಾದಂಥವನು ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು, ಅದರ ಜೊತೆ ಮತಿವಂತನಾಗಿರಬೇಕು. ಆ ಯಾವ ವ್ಯಕ್ತಿ ಮುಕ್ತಿಯನ್ನು ಬಯಸ್ತಾನೋ ಆತ ಬುದ್ಧಿವಂತನಾಗಿರಬೇಕು, ಜೊತೆಗೆ ಆತನ ಹೆಂಡತಿಯ ಸಹಕಾರ ಇರಬೇಕು, ಮಗ ಒಳ್ಳೆಯವನಾಗಿರಬೇಕು, ಆತನೂ ಕೂಡ ಬುದ್ಧಿವಂತನಾಗಿರಬೇಕು. ಹತ ಒಂದಾಗಬೇಕು. ಮತ ಅಂತ ಹೇಳಿದ್ರೆ ಇಲ್ಲಿ ಅಭಿಪ್ರಾಯ, ಅವರೆಲ್ಲರ ಅಭಿಪ್ರಾಯಗಳು ಕೂಡ ಒಂದಾಗಿರಬೇಕು. ಹೆಂಡತಿ, ಮಗ, ತಂದೆ, ಈ ಥರ ಎಲ್ಲರ ಅಭಿಪ್ರಾಯಗಳು ಒಂದಾಗಿದ್ದಾಗ ಮಾತ್ರ ಮುಕ್ತಿಯ ಮಾರ್ಗ ಸುಲಭ ಅಂತೇಳಿ ಹೇಳ್ತಾ ಇದ್ದಾರೆ. ಜಪದ ಜಾಣುವೆ ಬೇಕು, ತಪದ ನೇಮವೇ ಬೇಕು, ಉಪವಾಸ ವ್ರತ ಬೇಕು, ಉಪಶಾಂತವಿರಬೇಕು. ಮುಕ್ತಿ ಅಂತಕ್ಕಂಥದ್ದು ಹಾಗೇನೆ ಸಿಕ್ಬಿಡಲ್ಲ, ಜಪದ ಜಾಣುವೆ ಬೇಕು. ಹಲವಾರು ರೀತಿಯ ಜಪ ತಪಗಳನ್ನು ಮಾಡ್ತಕ್ಕಂತಹ ಜಾಣ್ಮೆ ಅಥವಾ ಜಾಣುಮೆ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ತಪದ ನೇಮವೇ ಬೇಕು. ಜಪ ತಪ ಅಂತ ಹೇಳಿ ಮಾಡ್ತಾರಲ್ಲ, ಅವ್ರು ಏನೇ ಜಪ ತಪವನ್ನು ಮಾಡಿದ್ರು ಕೂಡ ನೇಮದಿಂದ ಹಲವಾರು ರೀತಿಯ ಈ ರೀತಿಯ ತಪವನ್ನು ಮಾಡೋದಕ್ಕೆ ಈ ರೀತಿಯ ನೇಮ ಆಚರಣೆ ಅಂತೇಳಿ ಇರುತ್ತಲ್ವ, ಅದನ್ನು ಅವರೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ಅದರ ಜೊತೆ ಉಪವಾಸ ವ್ರತ ಬೇಕು. ನಮ್ಮ ದೇಹವನ್ನು ನಾವೇ ಸ್ವತಃ ದಂಡಿಸ್ಕೊಳ್ಬೇಕು. ಉಪವಾಸ ವ್ರತ ಬೇಕು. ಉಪಶಾಂತವಿರಬೇಕು. ನೆಮ್ಮದಿಯಿಂದ ಆತ ಜೀವನವನ್ನು ನಡೆಸಬೇಕು, ಸಮಾಧಾನದಿಂದ ಇರಬೇಕು, ಆಗ ಮುಕ್ತಿ ಅನ್ನೋದು ದೊರೆಯುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಜಪದ ಜಾಣುವೆ ಬೇಕು, ತಪದ ನೇಮವೇ ಬೇಕು. ಯಾವುದೇ ಒಬ್ಬ ಭಕ್ತ ಜಪ ತಪ ಏನಾದರೂ ಮಾಡಿದ್ರೆ ಅದರಲ್ಲಿ ಆತನ ಜಾಣ್ಮೆ ಕೂಡ ಇರಬೇಕು, ಹಾಗೇನೆ ಆ ತಪಸ್ಸು ಜಪ ಹಲವಾರು ರೀತಿಯ ಆಚರಣೆಗಳಿಂದ ಕೂಡಿರಬೇಕು. ಉಪವಾಸ ವ್ರತವನ್ನು ಮಾಡಬೇಕು, ಉಪಶಾಂತವಾಗಿರಬೇಕು, ನೆಮ್ಮದಿಯಾಗಿ ಇರಬೇಕು, ಸಮಾಧಾನದಿಂದ ಇರಬೇಕು, ಆಗ ಮುಕ್ತಿ ದೊರೆಯುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸುಸಂಗ ಹಿಡಿಯಲೇಬೇಕು, ದುಸ್ಸಂಗ ಬಿಡಬೇಕು. ಸುಸಂಗ ಅಂದರೆ ಒಳ್ಳೆಯವರ ಸಹವಾಸವನ್ನು ಹಿಡಿಯಬೇಕು ಅಥವಾ ಒಳ್ಳೆಯವರ ಸಹವಾಸವನ್ನು ನಾವು ಮಾಡಬೇಕು. ಕೆಟ್ಟವರ ಸಂಘವನ್ನು ಬಿಡಬೇಕು. ಈ ರೀತಿ ಇದ್ದಾಗ ನಮಗೆ ಏನಾಗುತ್ತೆ, ಮುಕ್ತಿ ಸಿಗುತ್ತೆ. ಅದರ ಜೊತೆ ರಂಗವಿಠಲನ್ನು ಬಿಡದೆ ನೆರೆ ನಂಬಿರಬೇಕು. ಅದರ ಜೊತೆ ಆ ಶ್ರೀ ರಂಗವಿಠಲನನ್ನು ನಾವು ಯಾವಾಗಲೂ ಮರೆಯದೆ ಸಂಪೂರ್ಣವಾಗಿ ನೆರೆ ಅಂತ ಹೇಳಿದ್ರೆ ಪೂರ್ಣವಾಗಿ ಆತನನ್ನು ನಂಬಿರಬೇಕು, ಆಗ ನಮಗೆ ಮುಕ್ತಿ ಅಂತಕ್ಕಂಥದ್ದು ದೊರೆಯುತ್ತೆ ಅಂತ ಹೇಳಿ ಇಲ್ಲಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದುವರೆದು ನೋಡೋದಾದರೆ ಗೋಪಾಲದಾಸರು, ಇವರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ, ನಂತರ ಇವರು ಬರೆದಿರ್ತಕ್ಕಂತಹ ಕೀರ್ತನೆಯ ಬಗ್ಗೆ ತಿಳಿದುಕೊಳ್ಳೋಣ. ಗೋಪಾಲದಾಸರು, ಇವರ ಕಾಲ ಕ್ರಿಸ್ತಶಕ 1721. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರು ಕಲ್ಲು ಎಂಬಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಮುರಾರಿ, ಹಾಗೆ ತಾಯಿಯ ಹೆಸರು ವೆಂಕಮ್ಮ. ಇವರ ಗುರುಗಳು ವಿಜಯದಾಸರು. ಇವರದು ಸಾಮಾನ್ಯವಾದಂತಹ ಒಂದು ರೈತ ಕುಟುಂಬ. ಇವರ ಮೊದಲ ಹೆಸರು ಅಂತ ಹೇಳಿದ್ರೆ ಬಾಗಣ್ಣ ಅನ್ನೋದು ಇವರ ಮೊದಲ ಹೆಸರಾಗಿತ್ತು. ತುಂಬ ಬಡತನದಲ್ಲಿ ಇದ್ದಂತಹ ಇವರು ಜ್ಯೋತಿಷ್ಯವನ್ನು ಹೇಳುತ್ತಾ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಇನ್ನು ಇವರ ಅಂಕಿತನಾಮವನ್ನು ನೋಡೋದಾದರೆ ಗೋಪಾಲ ವಿಠಲ ಎನ್ನುವುದು ಇವರ ಅಂಕಿತನಾಮ. ಹಾಗೆ ಇವರ 96 ಕೀರ್ತನೆಗಳು, 70 ಸುಳಾದಿಗಳು, ಹಾಗೆ 21 ಉಘಾಭೋಗಗಳು ನಮಗೆ ಉಪಲಬ್ಧವಾಗಿದೆ. ಉಪಲಬ್ಧ ಅಂತ ಹೇಳಿದ್ರೆ ದೊರಕಿದೆ ಅಂತೇಳಿ ಹೇಳ್ತಿದ್ದಾರೆ. ಹಾಗೆಯೇ ಇವರ ಕೀರ್ತನೆಯ ಆಶಯ ಏನು ಅಂತ ಹೇಳಿ ನೋಡೋದಾದರೆ, ದೇವರು ಭಕ್ತ ಪರಾಧೀನ, ಅನಾಥ ರಕ್ಷಕ. ಭಕ್ತರು ಅಚಲವಾದಂತಹ ದೃಢ ಭಕ್ತಿಯಿಂದ ಮೊರೆ ಇಟ್ಟರೆ ಖಂಡಿತ ಆ ದೇವರು ನಮಗೆ ಸಹಾಯವನ್ನು ಮಾಡೇ ಮಾಡ್ತಾನೆ, ನಮ್ಮ ಸಂಕಷ್ಟಗಳನ್ನು ಬಗೆಹರಿಸ್ತಾನೆ. ನಾವು ಎಷ್ಟೇ ಪಾತಕಗಳನ್ನು ಅಥವಾ ಪಾಪ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ದೇವರನ್ನು ಒಮ್ಮೆ ನೆನೆದರೆ ಸಾಕು, ಆತ ನಮ್ಮ ರಕ್ಷಣೆಗೆ ಬರ್ತಾನೆ. ಆ ದೇವರನ್ನು ನಾವು ನಮ್ಮ ಹೃದಯ ಕಮಲದಲ್ಲಿ ಇಟ್ಟು ಆರಾಧಿಸಬೇಕು. ಆ ದೇವರಲ್ಲಿ ನಾವು ನಂಬಿಕೆಯನ್ನು ಇಡಬೇಕು, ಯಾಕಂದರೆ ನಂಬಿಕೆಟ್ಟವರು ಇಲ್ಲ. ಹಾಗಾಗಿ ಆ ದೇವರ ಮೇಲೆ ನಾವು ನಂಬಿಕೆಯನ್ನು ಪ್ರೀತಿಯನ್ನು ಇಡಬೇಕು ಅನ್ನೋದನ್ನು ಇವರು ರಚನೆ ಮಾಡಿರ್ತಕ್ಕಂತಹ ಕೀರ್ತನೆಯಲ್ಲಿ ಹೇಳಿದ್ದಾರೆ. ನೋಡೋಣ ಬನ್ನಿ ಅವರ ಕೀರ್ತನೆಯಲ್ಲಿ ಏನಿದೆ ಅಂತ ಹೇಳಿ. ಈತನೀಗ ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ. ನೋಡಿ, ಈತನೀಗ ನಮ್ಮ ದೇವನು, ನಾನು ಆಗ್ಲೇ ಹೇಳಿದೆ ದಾಸ ಸಾಹಿತ್ಯ ಯಾವ ದೇವರನ್ನ ಇಟ್ಕೊಂಡು ರಚನೆ ಮಾಡಿರ್ತಕ್ಕಂಥದ್ದು, ವಿಷ್ಣುವನ್ನ ಇಟ್ಕೊಂಡು ರಚನೆ ಮಾಡಿರ್ತಕ್ಕಂಥದ್ದು, ವಿಷ್ಣುವಿನ ಆರಾಧಕರು ಅಲ್ವಾ. ಹಾಗಾಗಿ ಈತನೀಗ ನಮ್ಮ ದೇವನು ಅಂದ್ರೆ ಈ ವಿಷ್ಣುವೇ ನಮ್ಮ ದೇವರು. ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ
ಪರಿಹರಿಪ ಯಾರು ಪ್ರೀತಿಯಿಂದ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾರಲ್ಲ ಅವರ ಪಾತಕಗಳನ್ನ ಅವರ ಪಾಪಗಳನ್ನ ವಿಷ್ಣು ಪರಿಹರಿಸುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೇನೆ ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ ನಕ್ರಬಾದೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ ನೋಡಿ ಇಲ್ಲಿ ವಿಷ್ಣುವಿನ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ ಅಕ್ರೂರನ ಪ್ರೀತನೀತ ಅಕ್ರೂರ ಅಂತ ಹೇಳಿದ್ರೆ ಕಂಸನ ಅಷ್ಟಮಂತ್ರಿಯರಲ್ಲಿ ಒಬ್ಬನಾಗಿರ್ತಾನೆ ಈತನಿಗೆ ಕೃಷ್ಣ ತನ್ನ ದಿವ್ಯ ಸ್ವರೂಪವನ್ನ ತೋರಿಸಿರ್ತಾನೆ ಹಾಗಾಗಿ ಇಲ್ಲಿ ಏನು ಹೇಳಿದ್ದಾರೆ ಅಕ್ರೂರನ ಪ್ರೀತನೀತ ಶಂಖ ಚಕ್ರ ಧರಿಸಿದಾತ ವಿಷ್ಣುವನ್ನ ನೋಡಿದಿರಲ್ಲ ಆತನು ಶಂಖ ಚಕ್ರ ಎಲ್ಲ ಕೈನಲ್ಲಿ ಹಿಡ್ಕೊಂಡಿರ್ತಾನೆ ಹಾಗಾಗಿ ಶಂಖ ಚಕ್ರವನ್ನ ಧರಿಸಿದಾತ ನಕ್ರಬಾದೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ ವಿಷ್ಣುವಿನ ಭಕ್ತರು ಒಮ್ಮೆ ನಕ್ರ ಅಂತ ಹೇಳಿದ್ರೆ ಮೊಸಳೆ ಮೊಸಳೆ ಕಚ್ಚುವಿಕೆಯ ಬಾಧೆಯಿಂದ ನೋವಿನಿಂದ ನರಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ವಿಷ್ಣು ಅವರನ್ನ ರಕ್ಷಣೆ ಮಾಡ್ತಾನೆ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಕ್ರ ಬಾಧೆಯನ್ನ ತರಿದು ತನ್ನ ಭಕ್ತರನ್ನ ಕಾಪಾಡಿದಂಥವನು ಶ್ರೀ ವಿಷ್ಣು ಹಾಗೆ ಅಜಮಿಳನ ಸಲಹಿದಾತ ವಜ್ರದ ಗೋವು ಕಾಯಿದಾತ ಭಜಿಸುವವರ ಬಿಡಲು ಪ್ರೀತ ತ್ರಿಜಗದೊಳಗೆ ಮೆರೆವದಾತ ಅಜಮಿಳನ ಸಲಹಿದಾತ ಅಂತ ಹೇಳಿದ್ರೆ ಕನ್ಯಾಕುಬ್ಜದಲ್ಲೇ ಇದ್ದಂತಹ ಒಬ್ಬ ಬ್ರಾಹ್ಮಣ ಈತ ಈತ ಮಾತಾ ಪಿತೃಗಳನ್ನ ಹಾಗೆ ತನ್ನ ಹೆಂಡತಿಯನ್ನ ಪರಿತ್ಯಾಗ ಮಾಡಿ ಶೂದ್ರ ಸ್ತ್ರೀಯ ಸಂಪರ್ಕವನ್ನ ಹೊಂದಿರ್ತಾನೆ ಹಲವಾರು ದುರಾಚಾರಗಳನ್ನ ಹೊಂದಿರ್ತಾನೆ ಇನ್ನೇನು ಪ್ರಾಣ ಬಿಡ್ತಕ್ಕಂತಹ ಸಂದರ್ಭದಲ್ಲಿ ಅವನ ಮಗನಾದಂತಹ ನಾರಾಯಣನ ಹೆಸರನ್ನ ಹೇಳ್ತಾನೆ ಈ ರೀತಿ ನಾರಾಯಣನ ಸ್ಮರಣೆಯನ್ನ ಮಾಡೋದ್ರಿಂದ ಆತನಿಗೆ ಮುಕ್ತಿ ಸಿಕ್ತು ಅಂತ ಹೇಳಿ ಒಂದು ಕಥೆನಲ್ಲಿದೆ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಜಮಿಳನನ್ನ ಸಲಹಿದಾತ ಯಾರು ಇಲ್ಲಿ ವಿಷ್ಣು ಅಥವಾ ನಾರಾಯಣ ವಜ್ರದ ಗೋವನ್ನ ಇಲ್ಲಿ ಕಾಪಾಡಿದಂಥವನು ಯಾರು ಅವನೇ ವಿಷ್ಣು ಹಾಗೆ ಭಜಿಸುವವರ ಬಿಡಲು ಪ್ರೀತ ಯಾರು ಆತನ ಭಜನೆಯನ್ನ ಮಾಡ್ತಾರೆ ಆತನ ನಾಮಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರನ್ನ ಆತ ಬಿಡದೆ ಕಾಪಾಡ್ತಾನೆ ಹಾಗೆ ತ್ರಿಜಗದೊಳಗೆ ಮೆರೆವಾತ ತ್ರಿಜಗ ಅಂತ ಹೇಳಿದ್ರೆ ಮೂರು ಲೋಕಗಳು ದೇವಲೋಕ ಭೂಲೋಕ ಪಾತಾಳ ಲೋಕ ಈ ಮೂರು ಲೋಕಗಳಲ್ಲಿ ಮೆರೆವಂತವನೇ ನಮ್ಮ ವಿಷ್ಣು ಸಕಲ ಗುಣ ಪೂರ್ಣನೀತ ಸಕಲ ದೋಷ ದೂರನೀತ ಸಕಲಾನಂದ ಪೂರ್ಣನೀತ ಬಕುತಿ ಮಂತ್ರ ಕೊಲಿವದಾತ ನೋಡಿ ಸಕಲ ಗುಣ ಪೂರ್ಣನೀತ ಈತ ಸರ್ವಗುಣ ಸಂಪನ್ನನಾದಂತಹವನು ಹಾಗೆ ನಮ್ಮೆಲ್ಲರ ದೋಷಗಳನ್ನ ದೂರ ಮಾಡ್ತಕ್ಕಂಥವನು ಇವನು ಹಾಗೆ ಸಕಲಾನಂದ ಪೂರ್ಣನೀತ ನಮಗೆ ಎಲ್ಲಾ ರೀತಿಯ ಆನಂದವನ್ನ ಸಂತೋಷವನ್ನ ಕೊಡ್ತಕ್ಕಂಥವನು ಇವನು ಈತ ಭಕ್ತಿ ಎನ್ನುವ ಮಂತ್ರಕ್ಕೆ ಒಲಿತಕ್ಕಂಥವನು ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೇನೆ ಮುಂದುವರೆದು ಅನಾಥ ಬಾಂಧವನೀತ ಅನಾದಿ ಕಾಲದವನಾತ ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ ಅನಾಥ ಬಾಂಧವನೀತ ಯಾರು ಕಷ್ಟದಲ್ಲಿರ್ತಾರೋ ಯಾರೋ ಅನಾಥರಾಗಿರ್ತಾರೋ ಅಂಥವರ ಸಂಕಷ್ಟದಲ್ಲಿ ಇವನು ನೆರವಾಗ್ತಾನೆ ಹಾಗೆ ಅನಾದಿ ಕಾಲದವನಾತ ತುಂಬ ಹಿಂದಿನ ಕಾಲದಿಂದನೂ ಕೂಡ ಯಾರು ಕಷ್ಟ ಅಂತ ಹೇಳ್ತಾರೋ ಅವರ ಕಷ್ಟಕ್ಕೆ ಸ್ಪಂದಿಸಿದವನು ಇವನಾಗಿದ್ದಾನೆ ಅನಾದಿ ಮೊರೆಯ ಕೇಳಿ ಎಲ್ಲರ ಮೊರೆಯನ್ನ ಪ್ರಾರ್ಥನೆಯನ್ನ ಕೇಳಿ ಆ ನಿಮಿಷದಲ್ಲಿ ಅವರ ಎದುರು ಪ್ರತ್ಯಕ್ಷನಾಗಿ ಅವರ ಸಂಕಷ್ಟಗಳನ್ನ ಪರಿಹರಿಸಿದಾತ ಅವನೇ ವಿಷ್ಣು ಕಮಲಮುಖಿಯ ರಮಣನೀತ ಕಮಲಮುಖಿ ಅಂದ್ರೆ ಕಮಲದಂತಹ ಮುಖವುಳ್ಳವಳು ಯಾರು ಲಕ್ಷ್ಮಿ ಲಕ್ಷ್ಮಿಯ ರಮಣನೀತ ಲಕ್ಷ್ಮಿಯ ಗಂಡ ಯಾರು ಶ್ರೀ ವಿಷ್ಣು ಅಥವಾ ನಾರಾಯಣ ಕಮಲಾಸನ ಜನಕನೀತ ಕಮಲಾಸನನ ಜನಕ ಯಾರು ಕಮಲಾಸನನ ಜನಕನೇ ಶ್ರೀ ವಿಷ್ಣು ಅಂತೇಳಿ ಹೇಳ್ತಿದ್ದಾರೆ ಕಮಲಾಕ್ಷ ಗೋಪಾಲ ವಿಠಲ ಹೃತ್ ಕಮಲದೊಳು ನಿಲುವಾತ ನಮ್ಮೆಲ್ಲರ ಹೃದಯದಲ್ಲಿ ಯಾವಾಗಲೂ ನೆಲೆಸಿರ್ತಕ್ಕಂಥವನು ಈ ಶ್ರೀ ವಿಷ್ಣು ಅಂತ ಹೇಳಿ ಈ ಒಂದು ಪದ್ಯ ಭಾಗದಲ್ಲಿ ಗೋಪಾಲದಾಸರು ಹೇಳಿದ್ದಾರೆ ಹಾಗೇನೆ ಮುಂದುವರೆದು ನೋಡೋದಾದರೆ ಕೊನೆಯದಾಗಿ ವಿಜಯದಾಸರು ಇವರ ಕಾಲ ಕ್ರಿಸ್ತಶಕ ಸುಮಾರು 1682 1755 ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೇಕನ ಪರಿವೆಯಲ್ಲಿ ಜನಿಸಿದ್ರು ಇವರ ಮೊದಲ ಹೆಸರು ದಾಸಪ್ಪ ಹಾಗೇನೆ ಇವರ ತಂದೆ ಹೆಸರು ಶ್ರೀನಿವಾಸ ತಾಯಿಯ ಹೆಸರು ಕೂಸಮ್ಮ ಇವರ ಮಗನೇ ವಿಜಯದಾಸರು ಇವರು ತುಂಬಾ ಬಡತನವನ್ನ ಅನುಭವಿಸ್ತಾ ಇದ್ರು ಹಾಗೆ ಕಾಶಿಯಲ್ಲಿ ಇವರು 4 ಕಾಲ ಸಂಸ್ಕೃತ ಅಧ್ಯಯನವನ್ನ ಮಾಡ್ತಾರೆ ಪುರಂದರದಾಸರು ಇವರಿಗೆ ದೀಕ್ಷೆಯನ್ನ ನೀಡಿದಂತಹ ಗುರುಗಳು ಯಾರಿಗೆ
ವಿಜಯದಾಸರಿಗೆ ದೀಕ್ಷೆಯನ್ನು ನೀಡಿದಂತಹ ಗುರುಗಳು ಪುರಂದರದಾಸರು. ಇನ್ನು ಇವರ ಅಂಕಿತ ನಾಮ ಯಾವುದು ಅಂತ ಹೇಳಿ ನೋಡೋದಾದರೆ ವಿಜಯ ವಿಠಲ ಎನ್ನುವುದು ಇವರ ಅಂಕಿತ ನಾಮ ಆಗಿದೆ. ಹಾಗೆ ಈ ಒಂದು ಕೀರ್ತನೆಯ ಆಶಯ ಏನು ಅಂತ ಹೇಳಿ ನೋಡೋದಾದರೆ ಮಾನವನ ಜನ್ಮದ ಸಾರ್ಥಕತೆ ಮುಕ್ತಿ ಗಳಿಸುವಲ್ಲಿ ಇದೆ. ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂದರೆ ಅದು ಯಾವಾಗ ಮುಕ್ತಿಯನ್ನು ಸಂಪಾದನೆ ಮಾಡಿದಾಗ ಅಥವಾ ಮುಕ್ತಿಯನ್ನು ಗಳಿಸಿದಾಗ ಮಾತ್ರ. ಇಹಲೋಕದಿಂದ ಅಂದರೆ ಈ ಒಂದು ಬದುಕಿನ ಜಂಜಾಟದಿಂದ ಮುಕ್ತನಾಗಬೇಕು ಅಂದರೆ ಸದಾ ಹರಿಯ ನಾಮಸ್ಮರಣೆಯನ್ನು ಮಾಡಬೇಕು. ಅಚಲವಾದಂತಹ ದೃಢವಾದಂತಹ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಿದ್ರೆ ಖಂಡಿತ ಆ ದೇವರ ಸಾಕ್ಷಾತ್ಕಾರ ಆಗುತ್ತೆ. ಭಕ್ತಿ ಮತ್ತು ಭಕ್ತ ಎರಡೂ ಒಂದಾಗ ಮಾತ್ರ ಮುಕ್ತಿ ಅಂತಕ್ಕಂಥದ್ದು ಸಾಧ್ಯ ಅಂತ ಹೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ನೋಡಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸುವೆ. ಸದಾ ಎನ್ನ ಹೃದಯದಲ್ಲಿ ಯಾವಾಗಲೂ ನನ್ನ ಹೃದಯದಲ್ಲಿ ವಾಸಿಸು ಹೇ ಶ್ರೀಹರಿಯೇ, ಯಾವಾಗಲೂ ನೀನು ನನ್ನ ಹೃದಯದಲ್ಲಿ ವಾಸಿಸು. ನಾದಮೂರ್ತಿ ಮೋದದಿಂದ ನಿನ್ನ ಪಾದ ಪೂಜೆ ಮಾಡುವೆ. ಮೋದದಿಂದ ನಾನು ನೀನೇನಾದರೂ ನನ್ನ ಹೃದಯ ಕಮಲದಲ್ಲಿ ನೆಲೆಸಿದ್ದೆ ಆದರೆ ನಾನು ಆನಂದದಿಂದ ನಿನ್ನ ಪಾದದ ಪೂಜೆಯನ್ನು ಮಾಡುವೆ, ನಿನ್ನ ಹೆಸರನ್ನು ಸ್ಮರಣೆ ಮಾಡುವೆ, ನಿನ್ನನ್ನು ಪೂಜಿಸುವೆ ಅಂತೇಳಿ ಹೇಳ್ತಾ ಇದ್ದಾರೆ. ನೀನೇನಾದರೂ ಯಾವಾಗಲೂ ನನ್ನಲ್ಲೇ ನೆಲೆಸಿದ್ದಾದರೆ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ. ನೋಡಿ, ಜ್ಞಾನ ಅಂತಕ್ಕಂತಹ ನವರತ್ನದ ಮಂಟಪ. ನವರತ್ನ ಅಂತ ಹೇಳಿದ್ರೆ ಒಂಬತ್ತು ಬಗೆಯ ರತ್ನಗಳು. ಯಾವುದದು ಅಂತ ಹೇಳಿದ್ರೆ ಮುತ್ತು, ಮಾಣಿಕ್ಯ, ವೈಡೂರ್ಯ, ಗೋಮೇದಿಕ, ವಜ್ರ, ಹವಳ, ಮರಕತ, ಪುಷ್ಯರಾಗ, ನೀಲ. ಇದನ್ನು ನವರತ್ನಗಳು ಅಂಥೇಳಿ ಕರೀತಾರೆ. ನವರತ್ನದಿಂದ ಮಾಡಿದಂತಹ ಮಂಟಪದ ಮಧ್ಯದಲ್ಲಿ ಈ ಗಾನಲೋಲನಾದಂತಹ, ಗಾನ ಅಂದರೆ ಹಾಡು, ಹಾಡಿನಲ್ಲಿ ಆಸಕ್ತನಾದಂತಹ ವಿಷ್ಣುವನ್ನು ಕೂರಿಸಿ ನಿನ್ನ ಧ್ಯಾನವನ್ನು ಮಾಡ್ತೀನಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿರಸವೆಂಬ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುತ್ತಿನಾರತಿ ಎತ್ತುವೆ. ನೋಡಿ, ಕೇವಲ ನಿನ್ನನ್ನು ನವರತ್ನದಿಂದ ಮಂಟಪದಲ್ಲಿ ಕೂರಿಸೋದಷ್ಟೇ ಅಲ್ಲ, ಭಕ್ತಿಯಿಂದ, ನವರಸಗಳಲ್ಲಿ ಒಂದು ಭಕ್ತಿರಸ, ಆ ಭಕ್ತಿರಸದಿಂದ ನಿನ್ನ ಪೂಜೆಯನ್ನು ಮಾಡ್ತಾ ನಿನಗೆ ಮುತ್ತಿನ ಆರತಿಯನ್ನು ಇಕ್ತೀವಿ. ಆ ಮುತ್ತಿನ ಆರತಿಯನ್ನು ಯಾವುದರಲ್ಲಿ ಎತ್ತೀವಿ? ಮುತ್ತು ಮಾಣಿಕ್ಯದಿಂದ ಮಾಡಿರ್ತಕ್ಕಂತಹ ಹರಿವಾಣ. ಹರಿವಾಣ ಅಂದರೆ ಒಂದು ದೊಡ್ಡ ತಟ್ಟೆ, ಮುತ್ತು ಮಾಣಿಕ್ಯದಿಂದ ಮಾಡಿದಂತಹ ಒಂದು ದೊಡ್ಡ ತಟ್ಟೆಯಲ್ಲಿ ಭಕ್ತಿಯಿಂದ ನಿನಗೆ ಆರತಿಯನ್ನು ಬೆಳಗುತ್ತೇನೆ ಅಂತೇಳಿ ಹೇಳ್ತಿದ್ದಾರೆ. ನಿನ್ನ ನಾಮ ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ನಿನ್ನ ನಾಮವನ್ನು ಸ್ಮರಣೆ ಮಾಡೋದನ್ನು ನಾನಂತೂ ಯಾವಾಗಲೂ ಬಿಡೋದಿಲ್ಲ, ಹಾಗೆ ನೀನು ಕೂಡ ನನ್ನನ್ನು ಬಿಡಬಾರದು. ಘನ ಮಹಿಮ ವಿಜಯ ವಿಠಲ ಕೇಳೋ ನಿನ್ನ ಭಕ್ತರ ಸೊಲ್ಲ. ಘನ ಮಹಿಮ ಅಂದರೆ ಹಿರಿದಾದಂತಹ ಅಥವಾ ದೊಡ್ಡದಾದಂತಹ ಪವಾಡ ಪುರುಷನೇ ಅಥವಾ ಮಹಿಮಾ ಪುರುಷನಾದಂತಹ ವಿಜಯ ವಿಠಲನೇ, ಕೇಳೋ ನಿನ್ನ ಭಕ್ತರ ಸೊಲ್ಲ ಅಂದರೆ ಅವರ ಮಾತುಗಳನ್ನು, ಅವರ ಕಷ್ಟಗಳನ್ನು, ಅವರ ಬೇಡಿಕೆಗಳನ್ನು ನೀನು ಕೇಳಿ ಅವುಗಳನ್ನು ಈಡೇರಿಸು ಅಂತ ಹೇಳಿ ಈ ಒಂದು ಪದ್ಯಭಾಗದಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಮಕ್ಕಳೇ, ಇವತ್ತು ಇಂದಿನ ತರಗತಿಯಲ್ಲಿ ನಾನು ಮಾಡಿದಂತಹ ಜೀವನ ದರ್ಶನ ಎನ್ನುವ ಪದ್ಯದಲ್ಲಿ ಶ್ರೀಪಾದರಾಜರು, ಗೋಪಾಲದಾಸರು ಹಾಗೆ ವಿಜಯದಾಸರು, ಈ ಮೂರೂ ಜನ ದಾಸರು ರಚನೆ ಮಾಡಿರ್ತಕ್ಕಂತಹ ಕೀರ್ತನೆ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಈ ಮೂರೂ ಜನ ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿಟ್ಕೊಂಡು ಕೀರ್ತನೆಯನ್ನು ರಚಿಸಿದರು. ಹಾಗೆಯನ್ನು ಸಂಪಾದಿಸಬೇಕು ಅಂದರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು? ಹಾಗೆಯೇ ಭಕ್ತ ಮತ್ತು ಭಕ್ತಿ ಎರಡೂ ಒಂದಾದಾಗ ಮಾತ್ರ ಮೋಕ್ಷ ಅಥವಾ ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳಿ ಈ ಒಂದು ಪದ್ಯಭಾಗದಿಂದ ನಾವು ತಿಳ್ಕೊಬೋದಾಗಿದೆ. ಇದುವರೆಗೂ ನಾನು ಮಾಡಿದಂತಹ ಪದ್ಯ ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.